ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಮೂವತ್ತೆರಡು ಸಂಖ್ಯೆ ಐವತ್ತೈದು ತನುಮನಗಳು ಕ್ಷಯಿಸಿದರು ನನ್ನ ಆತ್ಮಕ್ಕೆ ಶರಣನು ನನ್ನ ಶಾಶ್ವತವಾದ ಪಾಲು ದೇವರೇ ಕೀರ್ತನೆಗಳು ಎಪ್ಪತ್ತ್ಮೂರನೇ ಅಧ್ಯಾಯ ಇಪ್ಪತ್ತಾರನೇ ವಚನ ಪ್ರಬಲವಾದ ಸಂಕಟಗಳ ಸಮಯದಲ್ಲಿ ನಮ್ಮ ಕರ್ತನಿಗೆ ಆದಂತೆಯೇ ಅಂಧಕಾರವು ಆತ್ಮದ ಮೇಲೆ ದಟ್ಟವಾಗಿ ಕವಿಯುತ್ತದೆ ಮತ್ತು ನಿರೀಕ್ಷೆಯು ನಕ್ಷತ್ರವು ಹೆಚ್ಚು ಕಡಿಮೆ ಮುಚ್ಚಿಹೋದಂತೆ ಭಾಸವಾಗುತ್ತದೆ ಆದರೂ ಕರ್ತನಂತೆ ಸರ್ವಶಕ್ತ ಯಹುವನ ಕೈಯನ್ನು ಕರೆದಿಡಿದುಕೊಳ್ಳುತ್ತೇವೆ ಮತ್ತು ನಮ್ರತೆಯಿಂದ ಆದಾಗ್ಯೂ ನನ್ನ ಚಿತ್ತವಲ್ಲ ಆದರೆ ನಿಮ್ಮ ಚಿತ್ತವೇ ನೆರವೇರಲಿ ಎಂದು ಹೇಳುತ್ತೇವೆ ಆತನ ಕೃಪೆಯ ಸಾಕು ಮತ್ತು ಕೀರ್ತನೆಗಾರನೊಂದಿಗೆ ತನುಮನಗಳು ಕ್ಷಯಿಸಿದರೂ ದೇವರೇ ನನ್ನ ಆತ್ಮಕ್ಕೆ ಶರಣನು ನನ್ನ ಶಾಶ್ವತವಾದ ಪಾಲು ಎಂದು ಹೇಳುತ್ತೇವೆ ಮತ್ತು ಕರ್ತನೊಂದಿಗೆ ತಂದೆ ನನಗೆ ಕೊಟ್ಟಿರುವ ಪಾತ್ರೆಯಲ್ಲಿ ಕುಡಿಯಬಾರದು ಎಂದು ನಮ್ಮ ಹೃದಯಗಳು ಪ್ರತಿಸ್ಪಂದಿಸುತ್ತವೆ ಆಮೇಲೆ